कलमत। ಸುಪ್ರೀಂ ಸೂರ್ಯ ರಿಫೈನ್ ಅಂಡ್ ಕೋಕೋನಟ್ ಆಯಿಲ್ ಪ್ರೆಸೆಂಟ್ಸ್ ಅಟಿಲ್ದ ಗಮ್ಮತ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಂತ ಸ್ವಾಗತವನ್ನು ಕೊರ್ತಾ ನನ್ನ ಹೆಸರು ಪ್ರಸನ್ನ ಅಂತ. ಇವತ್ತಿನ ಅಟಿಲ್ದ ಗಮ್ಮತ್ತಿನ ಈ ಒಂದು ಎಪಿಸೋಡ್ ಅಲ್ಲಿ ಒಂದು ಹೊಸ ಅಡುಗೆಯನ್ನ ನೀವು ಕಲಿತೀರಾ, ನಾನ್ ತಿಂತೀನಿ, ಹಾಗೆ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಜೊತೆಗೆ ಅಡುಗೆಯನ್ನ ಕಲಿಸೋದಕ್ಕೆ ಇವತ್ತು ಬರ್ತಾ ಇರುವಂತ ಒಬ್ಬ ಕಲಾವಿದ ಯಾರು ಅಂತ ಹೇಳಿದ್ರೆ, ಬಹುಶಃ ಟ್ಯಾಲೆಂಟ್ ಅನ್ನೋದು ಒಂದು ಹಿಮಾಲಯ ಪರ್ವತ ಅಂತ ನಾವು ನೀವು ಅಂದ್ಕೊಂಡ್ರೆ, ಆ ಹಿಮಾಲಯ ಪರ್ವತ ನಮ್ಮ ಕರಾವಳಿ ಕರ್ನಾಟಕ ಕಂಡಂತ ಒಬ್ಬ ಅದ್ವಿತೀಯ ಕಲಾವಿದ. ಕಳೆದ 35 ವರ್ಷಗಳಿಂದ ರಂಗಭೂಮಿ ಸಿನಿಮಾದಲ್ಲಿ ಅಭಿನಯಿಸ್ತಾ ಇರುವವರು ಮಾತ್ರ ಅಲ್ಲ, 7000ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದಂತ ಕಲಾವಿದ, 2000ಕ್ಕೂ ಹೆಚ್ಚು ಹಾಡುಗಳನ್ನ ಬರೆದಿದ್ದಾರೆ, ರಂಗಗೀತೆಗಳನ್ನ ಬರೆದಿದ್ದಾರೆ, ಸಾಕಷ್ಟು ಟಿವಿ ಶೋಸ್ಗಳಲ್ಲಿ ಕೂಡ ತಾವರನ್ನ ಕಂಡಿರಬಹುದು. ಅಂತಹ ಒಬ್ಬ ಅದ್ವಿತೀಯ ಕಲಾವಿದ ಇವತ್ತು ನಮ್ಮ ತುಳುನಾಡಿನ ಮಣ್ಣಿನ ಮಗ ಯಾರು ಅಂದ್ರೆ, ಅಟಿಲ್ದ ಗಮ್ಮತ್ತಿನ ಈ ವಾರದ ಎಪಿಸೋಡ್ ಅಲ್ಲಿರುವಂತಹ ದಿನೇಶ್ ಅತ್ತವರ್ ಹಾಗೆ ಸುಮಂಗಲಾ ದಿನೇಶ್ ಅವರಿಗೆ ಎಲ್ಲ ವೀಕ್ಷಕರ ಪರವಾಗಿ ಪ್ರೀತಿಯ ಸ್ವಾಗತ. ಸರ್, ನೀವು ಮನೆಯಲ್ಲಿ ಅಡುಗೆ ಎಲ್ಲ ಮಾಡ್ತೀರಾ? ಸೊ ಬಹುಶಃ ನಿಮಗೆ ಬಿಡುವು ಯಾವಾಗ ಆಗುತ್ತೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಅಷ್ಟು ಬ್ಯುಸಿ ಆಗಿರ್ತೀರ ನಿಮ್ಮ ಒಂದು ಕೆರಿಯರ್ ಅಲ್ಲಿ. ನಮ್ಮ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಒಂದು ವೆರಿ ವೆರಿ ಸ್ಪೆಷಲ್ ಡಿಶ್ ಅನ್ನ ನಮಗೋಸ್ಕರ ದಿನೇಶ್ ಅತ್ತವರ್ ಅವರು ಹಾಗೆ ಮಿಸಸ್ ದಿನೇಶ್ ಅತ್ತವರ್ ಅವರು ನಮ್ಗೆ ಹೇಳಿಕೊಳ್ಳಿಕ್ಕಿದ್ದಾರೆ. ಅದಕ್ಕೂ ಮುಂಚೆ ದಿನೇಶ್ ಅತ್ತವರ್ ಅವರ ಪರ್ಫಾರ್ಮೆನ್ಸ್ ಅನ್ನ ಸಿನಿಮಾ ಇರ್ಬೋದು, ನಾಟಕ ಇರ್ಬೋದು, ಅಥವಾ ಬೇರೆ ಬೇರೆ ಸ್ಟೇಜ್ ಶೋಸ್ ಗಳಲ್ಲಿ ತಾವೆಲ್ಲ ಕಂಡಿದ್ದೀರಾ, ಆದ್ರೆ ಅವರೊಬ್ಬ ಗಾಯಕ ಅಂತ ಹೇಳೋದು ಹೆಚ್ಚಿನವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಸಾಕಷ್ಟು ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಸೊ ದಿನೇಶ್ ಅತ್ತವರವರ ಕಂಠಸಿರಿಯಲ್ಲಿ ಒಂದು ಹಾಡಿನ ಮೂಲಕ ಇವತ್ತಿನ ಎಪಿಸೋಡ್ ಅನ್ನ ನಾವು ಸ್ಟಾರ್ಟ್ ಮಾಡ್ಲಿಕ್ಕಿದ್ದೇವೆ. ಸೊ ಯಾವ ಹಾಡಿನೊಂದಿಗೆ ಸ್ಟಾರ್ಟ್ ಮಾಡ್ತೀರಾ ಸರ್? ಸದ್ಯದಲ್ಲೇ ತೆರೆ ಕಾಣಲಿರುವ ಒಂದು ನಮ್ಮ ಕುಡ್ಲ ಅಂತ ತುಳು ಚಲನಚಿತ್ರದಲ್ಲಿ ನನಗೆ ಎರಡು ಹಾಡು ಬರೀಲಿಕ್ಕೆ ಅವಕಾಶ ಸಿಕ್ಕಿದೆ. ಆ ಹಾಡನ್ನು ಚಲನಚಿತ್ರದಲ್ಲಿ ಬೇರೆಯವರು ಹಾಡಿದ್ದಾರೆ, ಬಟ್ ನಾನು ಈ ಕಾರ್ಯಕ್ರಮದಲ್ಲಿ ಹಾಡ್ತೇನೆ. ನಮ್ಮ ಪಂಪಿನ ಡ್ರಮಿನೆ ವಾಸ್ತವ ಜನ್ಮ ಕರ್ಮದ ವಿಷಯ ವಿಸ್ಮಯ ಯಾನು ಎನ್ನ ಎನರ್ಜಿಂಪಿ ಈ ಸುಳ್ಳು ಪರದಾಟ ಏಪ ಮುಟ್ಟ ಉಂಡು ನಿನಡ ಈ ಎಂಟು ಪುರುಂಬಾಟ ಕಷ್ಟ ಸುಖದ ಪೊದಿಕೇನೆ ಈ ಜೀವನ ನಮ್ಮ ಪಂಪಿನ ಒಂದು ಭ್ರಮೆನೆ ವಾಸ್ತವ. ಸೂಪರ್. ಖಂಡಿತವಾಗ್ಲೂ ಎಲ್ಲ ವೀಕ್ಷಕರು ನೀವು ಮನೇಲಿ ನೋಡ್ತಾ ಇದ್ದೀರಾ, ಒಮ್ಮೆ ಚಪ್ಪಾಳೆ ಇವರಿಗೆ ಕೊಡ್ಬೇಕು, ನಮಗ್ ಕೇಳಿಸಲ್ಲ, ಆದ್ರೂ ಕೂಡ ನಮ್ಮ ಜಿಲ್ಲೆ ಕಂಡಂತ ಒಬ್ಬ ಹೆಮ್ಮೆಯ ಕಲಾವಿದ. ಎಲ್ಲಾ ಕಲಾವಿದರು ಕೂಡ ಇವರನ್ನ ನೋಡಿ ಅಸೂಯೆ ಪಡಬೇಕು, ಅಷ್ಟೊಂದು ಪ್ರತಿಭೆಯ ನಮ್ಮ ಅರಬ್ಬಿ ಸಮುದ್ರ ಅಂತ ಹೇಳ್ಬಹುದು. ಅಂತ ಕಲಾವಿದರು ಇವತ್ತು ನಮ್ಮ ಅಟಿಲ್ದ ಗಮ್ಮತ್ತಲ್ಲಿದ್ದಾರೆ, ದಿನೇಶ್ ಅತ್ತವರ್ ಅವರು. ಸೊ ನಮ್ಮ ಎಲ್ಲ ವೀಕ್ಷಕರಿಗೆ ಇವತ್ತು ಯಾವ ಒಂದು ಸ್ಪೆಷಲ್ ಡಿಶ್ ಅನ್ನ ಮಾಡೋದು ಹೇಗೆ ಅಂತ ನೀವು ಕಲಿಸ್ತೀರಾ? ಖಂಡಿತ, ಇದು ಸ್ಪೆಷಲ್ ಸಿ3 ಬಾಲ್ಸ್ ಅಂತ ಹೇಳಿ ಒಳ್ಳೆ ಒಂದು ಸ್ನಾಕ್ಸ್. ಸಿ3 ಬಾಲ್ಸ್ ಅಂದ್ರೆ ಸಿ3 ಯಾಕೆ ಹೆಸರು ಇದೆ ಅಂತ ಹೇಳಿದ್ರೆ, ಸಿಯಿಂದ ಪ್ರಾರಂಭ ಆಗುವಂತಹ ಮೂರು ಡಿಶ್ ಅನ್ನು ಮೂರು ಐಟಮ್ ಅನ್ನು ಒಟ್ಟಿಗೆ ಮಾಡಿಕೊಂಡು ಆ ಒಂದು ಐಟಮ್ ರೆಡಿ ಆಗ್ತದೆ. ಓಕೆ, ಅದಕ್ಕೆ ಸಿ3 ಬಾಲ್ಸ್ ಅಂತ ಹೆಸರಿಟ್ಟಿದೆ. ಓಕೆ, ಈ ಸಿ3 ಬಾಲ್ಸ್ ಅನ್ನ ಮಾಡೋದು ಹೇಗೆ ಅಂತ ನಿಮ್ಗೆ ಕಲಿಸಿದವ್ರು ಯಾರು? ನಿಮ್ಮ ಮೇಡಮ್ ನೀವೇನಾದ್ರೂ ಮಾಡ್ತಾ ಇದ್ರಾ? ಅವರು ಅಡಿಗೆ ಮಾಡ್ತಾರೆ, ಅದು ಮನೆಯಲ್ಲಿ. ಆದ್ರೆ ಇದು ಸ್ಪೆಷಲ್ ಐಟಮ್, ನನ್ನ ಫ್ರೆಂಡ್ ಮುಖಾಂತರ ನಾನು ತಿಳ್ಕೊಂಡಿದ್ದೇನೆ. ಆದ್ರೆ ಇದು ಜನರಿಗೆ ಅದು ಮಾಡಿ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸಿದ್ದೇನೆ. ಸಿ3 ಬಾಲ್ಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬೋದಾ ನಮ್ಮ ಎಲ್ಲ ವೀಕ್ಷಕರಿಗೆ? ರವ, ಕಾಯಿ ಮೆಣಸು, ಉಪ್ಪು, ಚೀಸ್, ಪನ್ನೀರ್, ಹುಡಿ ಮಾಡಿ ಇಟ್ಟಿದ್ದೀರಾ. ಓಕೆ, ಸೊ ಇಷ್ಟೆಲ್ಲ ಇನ್ಗ್ರೀಡಿಯೆಂಟ್ಸ್ ಅನ್ನ ಉಪಯೋಗಿಸಿ ನೀವು ಸಿ3 ಬಾಲ್ಸ್ ಅನ್ನ ಪ್ರಿಪೇರ್ ಮಾಡ್ತೀರಾ. ಸೊ ಈಗ ನಮ್ಮ ಪ್ರಿಪರೇಷನ್ಸ್ ಹೇಗ್ ಸ್ಟಾರ್ಟ್ ಆಗುತ್ತೆ, ಕೆಲಸ ಹೇಗ್ ಸ್ಟಾರ್ಟ್ ಆಗುತ್ತೆ? ಸಿ3 ಬಾಲ್ಸ್ ಪನ್ನೀರ್ ಅನ್ನು ಪುಡಿ ಮಾಡಿದ್ದೇವೆ, ಅದಕ್ಕೆ ಚೀಸ್ ಅನ್ನು ಮಿಕ್ಸ್ ಮಾಡಬೇಕು. ಓಕೆ, ಸೊ ಮನೆಯಲ್ಲಿ ದಿನೇಶ್ ಅತ್ತವರ ಮಿಸಸ್ ಅನ್ನ ಹೇಗ್ ಕರಿತೀರಾ? ಇಲ್ಲಿ ಸರ್ ನೀವು ಹೇಳ್ಬಹುದು, ಪರವಾಗಿಲ್ಲ. ಎಸ್, ಓಕೆ. ಚೀಸ್ ಹಾಕ್ಬೇಕು, ಒಂದ್ ಕಪ್ ಚೀಸ್ ಇದ್ರೆ ಚೀಸ್ ಮತ್ತೆ
ಓಕೆ, ಪನ್ನೀರ್ ಪನ್ನೀರ್ ಹುಡಿ ಮಾಡಿದ ಪನ್ನೀರನ್ನ ಮಿಕ್ಸ್ ಮಾಡ್ತೀರಾ? ಸ್ಪೂನ್ ಅನ್ನು ಕೊಡಿ. ಓಕೆ, ಎಸ್. ಸೊ ಚಾಪ್ ಮಾಡಿದ ಕಾಯಿ ಮೆಣಸನ್ನ ಹಾಕ್ತಾ ಇದ್ದೀರಾ? ಓಕೆ. ಸ್ವೀಟ್ ಕಾರ್ನ್ ಟೇಸ್ಟಿಗೆ ಬೇಕದು ಸ್ವೀಟ್ ಕಾರ್ನ್. ಓಕೆ, ಈ ಸಿ ತ್ರೀ ಬಾಲ್ಸ್ ತುಂಬಾ ಟೇಸ್ಟಿ ಆಗ್ಬೇಕು ಅಂದ್ರೆ ಬೇಕು ಅಂತ ಹೇಳ್ತೀರಾ? ಓಕೆ, ಎಷ್ಟು ಬೇಕಷ್ಟೇ, ಅರ್ಧ ಸ್ಪೂನ್ ಸಾಕು ಉಪ್ಪು. ಓಕೆ, ಸೊ ಮನೇಲಿ ಯಾವತ್ತಾದ್ರೂ ಮಾಡಿದಿರಾ ಇದನ್ನ? ಟ್ರೈ ಮಾಡಿದೆ. ಟ್ರೈ ಮಾಡಿದಿರಾ? ಈ ಮೆಣಸು ಇದು ಚಿಲ್ಲಿ ಫ್ಲೆಕ್ಸ್ ಅಂತ. ಓಕೆ, ಒಣ ಮೆಣಸನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು ಹುಡಿ ಮಾಡಿ ಅದಕ್ಕೆ. ಓಕೆ, ಸೊ ಇಷ್ಟ ಆದ ನಂತರ ಇದನ್ನ ಮಿಕ್ಸ್ ಮಾಡ್ತೀನಿ. ಓಕೆ, ಸೊ ಮೇಡಮ್ ಕಲಿಸ್ತಾರೆ, ಸೊ ಅವರಿಗೆ ಒಂದು ಸ್ಫೂರ್ತಿ ಬರಬೇಕು. ಸೊ ದಿನೇಶ್ ಅತ್ತಾವರವರು, ನೀವು ನಿಮ್ಮ ಮನೇಲಿ ನಿಮ್ಮ ಮಿಸ್ಸಸ್ ಸಿಟ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಸಿಟ್ ಮಾಡಿದಾಗ ಅವರು ಕೂಲ್ ಆಗ್ಬೇಕು ಅಂತ ನೀವು ಏನೆಲ್ಲ ಡೈಲಾಗ್ ಹೇಳ್ತೀರಾ ಅದನ್ನ ಈಗ ಹೇಳಿ, ಆ ಟೈಮಲ್ಲಿ ಇಲ್ಲಿ ಮೀನ್ ಟೈಮ್ ರೆಡಿ ಆಗ್ತಾ ಇರತ್ತೆ. ಸೊ ಒಂದು ಡೈಲಾಗ್, ನಿಮ್ಮ ಯಾವ್ದಾದ್ರು ಒಂದು ಸಿನಿಮಾ ಇರ್ಬೋದು ಅಥವಾ ನಾಟಕ ಇರ್ಬೋದು, ಖಂಡಿತವಾಗ್ಲೂ ಹೇಳ್ತಾ ಹೋದ್ರೆ ಅದನ್ನ ಇಷ್ಟು ಮುಗಿಲಿಕ್ಕಿಲ್ಲ, ಅಷ್ಟೊಂದು ಹಿಟ್ಗಳನ್ನ ನೀವು ನಮ್ಮ ಜನರಿಗೆ ಕೊಟ್ಟಿದ್ದೀರಾ. ಖಂಡಿತ, ನಾನು ಹಿಟ್ ಕೊಟ್ಟಿಲ್ಲ, ನನ್ನ ನನಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ, ದೊಡ್ಡ ದೊಡ್ಡ ಅವಕಾಶಗಳನ್ನು ಕೊಟ್ಟಿದ್ದಾರೆ ದೊಡ್ಡ ರೈಟರ್ಸ್ ಡೈರೆಕ್ಟರ್ಸ್ ಎಲ್ಲ, ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ಅವರಿಲ್ಲದಿದ್ರೆ ನಾನು ಕಲಾವಿದ ಸ್ಟೇಜ್ ಅಲ್ಲಿ ಏನು ಸುಮ್ಮನೆ ಬಂದು ಹೇಳಿದ್ರೆ ಆಗಲ್ಲ. ಆದ ಕಾರಣ ಅವರಿಗೆ ನಾನು ಖಂಡಿತ ಥ್ಯಾಂಕ್ಸ್. ನನ್ನದು ಯಾವುದೇ ಒಂದು ಈ ಬೆಳವಣಿಗೆ ಏನು ಇದ್ರು ಅದು ಎಲ್ಲ ಅವರಿಗೆ, ಒಂದು ಡೈರೆಕ್ಟರ್ನವರಿಗೆ ಸೇರ್ಬೇಕು ಹಾಗೂ ನನ್ನ ಸಪೋರ್ಟರ್ಸ್ನವರಿಗೆ ಸೇರ್ಬೇಕು ಹಾಗೂ ನನ್ನ ಈ ಇಷ್ಟು ತನಕ ನನ್ನನ್ನು ಬೆಳೆಸಿದಂತ ಅಭಿಮಾನಿ ಕಲಾಭಿಮಾನಿಗಳು ಕಲೆಯ ಬಗ್ಗೆ ಪ್ರೋತ್ಸಾಹ ಕರೀತಾರೆ ಅವರಿಗೆ ಸಲ್ಬೇಕು ಅಂತ ನಾನು ಹೇಳ್ತೇನೆ. ನಾನು ಈ ರಂಗಭೂಮಿಯಲ್ಲಿ ಬಂದು 35 ಇಯರ್ಸ್ ಆಗ್ತಾ ಬಂತು. ಆದ್ರೆ ನಾನು ರಂಗಭೂಮಿಯಲ್ಲಿ ನಾನು ಎಲ್ಲಾ ಪಾತ್ರಗಳನ್ನು ನಾನು ನಿರ್ವಹಿಸಿದ್ದೇನೆ. ಆದ್ರೆ ಹೆಚ್ಚಾಗಿ ನನಗೆ ತುಂಬಾ ಪ್ರೀತಿ ಹಾಗೂ ಒಂದು ಯಶಸ್ಸು ಅಂತ ಹೇಳ್ಬೋದು ಕೊಟ್ಟದ್ದು ನನಗೆ ಅಜ್ಜಿ ಪಾತ್ರ. ಆಕ್ಚುಲಿ ನಾನು ಫಸ್ಟ್ ನಾನು ಅಜ್ಜಿ ಪಾತ್ರ ಮಾಡಿದ್ದೆ ವಿಜಯ್ ಕುಮಾರ್ ಕೊಡಿಯಲ್ ಅವ್ರು ಬರೆದಂತಹ ಒರಿಯರ್ ದೊರೆಯಾತನ ನಾಟಕದಲ್ಲಿ. ಆದ್ರೆ ನನಗೆ 17 ವರ್ಷ ವಯಸ್ಸು. ಆ ಏಜಿನಲ್ಲಿ ನನ್ಗೊಂದು 80 ವರ್ಷದ ಮುದುಕಿ ಪಾತ್ರ ಕೊಟ್ಟಾಗ ನನ್ಗೆ ಅದು ಮಾಡ್ತೇನೋ ಇಲ್ವಾ ಅಂತ ನಾನೇ ಹೆದರಿದ್ದೆ. ದೇವರ ದಯ ಹಾಗೂ ಹಿರಿಯರ ಆಶೀರ್ವಾದ, ಎಲ್ಲರದ್ದು ಪ್ರೋತ್ಸಾಹ, ಖಂಡಿತ ಆ ರೋಲನ್ನು ನಾನು ನಿಭಾಯಿಸಿದೆ, ಅದು ಯಶಸ್ಸಾಯಿತು. ಈಗಲೂ ನಾನು ಒಂದು ದೂರದರ್ಶನದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅರ್ಜಿಯಾಗಿಯೇ ನನ್ನ ಕಾರ್ಯಕ್ರಮವನ್ನು ನಿಭಾಯಿಸಿದ್ದೇನೆ, ಅದು ಯಶಸ್ಸಿನ ಕಾರ್ಯಕ್ರಮ. ನಮ್ಮ ಒರಿಯರ್ದ ಅಸಲ್ ನಾಟಕದಲ್ಲೇ ಅಜ್ಜಿದೊಂದು ಡೈಲಾಗ್ ಇದೆ, ಮಗನಿಗೆ ಬೈಯುವಂತದ್ದು, ಅದನ್ನ ನಾನು ಹೇಳ್ತೇನೆ. ನಿಜವಾಗಿ ಸರ್, ಈ ತರ ಎಲ್ಲ ಹೇಳಲಿಕ್ಕೆ, ಸೊ ನೀವು ಈ ಡೈಲಾಗ್ ಅನ್ನು ಪ್ರೆಸೆಂಟ್ ಮಾಡ್ತಾ ಇರ್ಬೇಕಾದ್ರೆ ಯಾರನ್ನ ನೆನ್ಪ್ ಮಾಡ್ಕೊಳ್ತೀರಾ? ಇಲ್ಲ ಖಂಡಿತ ನೆನ್ಪ್ ಆಗ ಆ ಹೊತ್ತಲ್ಲಿ ಅಭಿನಯ ಮಾಡುವಾಗ ಖಂಡಿತ ನೆನ್ಪ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನನ್ಗೆ ಈಗ್ಲೂ ನಾನು ಇಷ್ಟು ಸಮಯ ರಂಗಭೂಮಿಯಲ್ಲಿ ಇದ್ರು, ಈಗ ಒಂದು ಯಾವ್ದಾದ್ರು ಹೊಸ ನಾಟಕದ ಸ್ಕ್ರಿಪ್ಟ್ ನನ್ಗೆ ನನ್ನ ಕೈಗೆ ಬಂತು, ನೀವು ಮಾಡ್ಬೇಕು ಅಂತೇಳಿ ನನ್ಗೆ ಬಂದ್ರೆ, ನಾನು ಆ ಸ್ಕ್ರಿಪ್ಟ್ ಅನ್ನು ಮೊದಲೇ ತುಂಬಾ ಅಭ್ಯಾಸ ಮಾಡ್ತೇನೆ, ಹೋಮ್ವರ್ಕ್ ಮಾಡ್ತೇನೆ.70% of the Indians turn diabetic after the age of 40. Viva has invented this revolutionary product, iCoffee. It helps in controlling blood cholesterol level, burn fat, sharpen the mind, and also increase your energy levels. Replace your regular coffee with iCoffee and stay away from diabetes without compromising the authentic taste of coffee.